ಮಾರಲ್ಪಟ್ಟಂತಹ ಯೋಸೇಫನೇನೋ ದೇಶವನ್ನೇ ಪರಿಪಾಲಿಸುವಂತಹ ಸ್ಥಾನಕ್ಕೆ ಸೇರುತ್ತಾನೆ ಅವನನ್ನು ಮಾರಿದ ಅವನ ಅಣ್ಣಂದರೇನೋ ಅವನ ಪಾದಕ್ಕೆ ಅಡ್ಡ ಬೀಳುತ್ತಾರೆ ನೀವು ಕೂಡ ಅನ್ಯಾಯಕ್ಕೊಳಗಾಗಿದ್ದೀರಾ ಅವಮಾನಕ್ಕೊಳಗಾಗಿದ್ದೀರಾ ನಿರ್ದಾಕ್ಷಿಣ್ಯವಾಗಿ ನಿಂದಿಸಲ್ಪಟ್ಟಿದೀರ ನಿಮ್ಮ ತಪ್ಪು ಇಲ್ಲದಿದ್ದರೂ ಕೂಡ ಯಾವ ತಪ್ಪು ಮಾಡದಿದ್ದರೂ ಕೂಡ ನಿಮ್ಮ ಮೇಲೆ ನಿಂದೆ ಹೋರಿಸಲಾಗಿದೆಯಾ ಅಪರಾಧ ಹೋರಿಸಿದಾರಾ ಚಿಂತಿಸುತ್ತಾ ಇದ್ದೀರಾ ದುಃಖ ಪಡ್ತಾ ಇದ್ದೀರಾ ದೀನರಾಗಿ ದಿನೇ ದಿನೇ ಕೊರಗುತ್ತಾ ಇದ್ದೀರಾ ಹಾಗಾದರೆ ನಿಮ್ಗೊಂದು ಶುಭವಾರ್ತೆ ಏನೆಂದರೆ ನಿಮಗಿರುವ ಪರಿಸ್ಥಿತಿಯನ್ನು ನೀವಿರುವಲಿಯೇ ನನ್ನ ಕರ್ತನ ಕೈಗೆ ಒಪ್ಪಿಸಿರಿ ಯಾರ್ಯಾರು ನಿಮ್ಮನ್ನು ನಿಂದಿಸಿದಾರೋ ಯಾರ್ಯಾರು ಬಾಧೆ ಪಡಿಸಿದಾರೋ ಯಾರ್ಯಾರು ಅವಮಾನ ಪಡಿಸಿದಾರೋ ಅವರನ್ನೇ ನನ್ನ ಕರ್ತನು ನಿಮ್ಮ ಸಹಾಯಕ್ಕೋಸ್ಕರ ನಿಮ್ಮ ಪಾದಗಳ ಬಳಿಗೆ ಅವರನ್ನು ಮೂಗಿಗೆ ಗಾಳ ಹಾಕಿ ಅವರನ್ನು ನೀವಿರುವಲ್ಲಿಗೆ ಸೆಳೆದುಕೊಂಡು ಬರುತ್ತಾನೆ ಅಂತಹ ದೇವರಾಗಿದ್ದಾರೆ ನಾನು ಪ್ರಕಟಿಸುವ ದೇವರು ಯಾರ್ಯಾರು ಯೋಸೇಫನನ್ನು ಮಾರಿದರೋ ಯಾವ ಯೋಸೇಫನು ಮಾರಲ್ಪಟ್ಟನೋ ಅವನ ಬಳಿಗೆ ಬಂದು ಮುಖವನ್ನು ನೆಲದ ಕಡೆಗೆ ಬಾಗಿಸಿ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾರೆ ಯಾವ ಪ್ರಯಾಣವು ಯೋಸೇಫನ ಜೀವಿತದಲ್ಲಿ ವಿಷಾದವನ್ನುಂಟು ಮಾಡಿತೋ ಆ ಪ್ರಯಾಣ ಈಗ ಅವನಿಗೇನ್ಮಾಡ್ತಾ ಇದೆ ಗೊತ್ತಾ ಜಯವನ್ನು ಕೊಡುತ್ತಿದೆ ಜಯದ ಮಾರ್ಗದಲ್ಲಿ ನಡೆಸುತ್ತಾ ಇದೆ ಅಣ್ಣಂದರೆಲ್ಲರೂ ಸೇರಿ ಬಂದು ಯೋಸೇಫನ ಪಾದಕ್ಕೆ ಅಡ್ಡ ಬೀಳುತ್ತಾರೆ ಅವನು ಯೋಸೇಫನಾಗಿದ್ದಾನೆಂದು ಅವರು ಗುರುತಿಸಲಿಲ್ಲ ಪ್ರಿಯರೇ ಆದರೆ ಯೋಸೇಫನಾದರೂ ಅವರನ್ನು ನೋಡಿದಾಗಲೇ ಅವರನ್ನು ಗುರುತಿಸ್ತಾನೆ ಬೈಬಲ್ ಹೇಳುತ್ತದೆ ಏನೆಂದು ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯ ಏನನ್ನು ಬಿತ್ತುತಾನೋ ಅದನ್ನು ಕೊಯ್ಯುವುದು ತಪ್ಪಿದಲ್ಲ ಅವರೆಲ್ಲರೂ ಸೇರಿ ಊಟ ಮಾಡುತ್ತಾ ಇರುವಾಗ ಮಾಡುತ್ತಾರೆ ಗೊತ್ತಾ ಅನ್ಯಾಯದಿಂದ ನಿರ್ದಾಕ್ಷಣ್ಯವಾಗಿ ನಿಷ್ಕಾರಣವಾಗಿ ಯೋಸೇಫನನ್ನು ತಕೊಂಡೋಗಿ ಗುಂಡಿಯೊಳಗಡೆ ಹಾಕ್ತಾರೆ ಅವರ ಕ್ಷೇಮಕ್ಕೋಸ್ಕರ ಯೋಸೇಫನು ಬಂದ್ರೆ ಆ ಯೋಸೇಫನನ್ನು ಗುಂಡಿಯೊಳಗಡೆ ಹಾಕಿದಾಗ ಯೋಸೇಫನು ಕಿರ್ಚಿ ಕೂಗಾಡುತ್ತಿರುವಾಗ ಅಳುತ್ತಾ ಇರುವಾಗ ಮೇಲ್ಗಡೆ ಕೂತ್ಕೊಂಡು ಚೆನ್ನಾಗಿ ಅವರು ಊಟ ಮಾಡ್ತಾ ಇರ್ತಾರೆ ಈಗ ಅದೇ ಪರಿಸ್ಥಿತಿ ಈ ಅಣ್ಣಂದರಿಗೂ ಕೂಡ ಧಾವಿಸಿತು ಕರ್ತನೇ ನನ್ನನ್ನು ಕನಿಕರಿಸು ಎಂದು ಪ್ರಾರ್ಥಿಸುವುದು ಅತ್ಯವಶ್ಯಕವಾಗಿದೆ ನಿಮ್ಮಲ್ಲಿರುವಂತಹ ನೀವು ಮಾಡಿರುವಂತಹ ತಪ್ಪುಗಳನ್ನು ಪಾಪಗಳನ್ನು ನೀವು ದೇವರೊಂದಿಗೆ ಸೆಟಲ್ ಮಾಡಿಕೊಳ್ಳುವುದಾದರೆ ಒಳ್ಳೆಯದು ಹಾಗೆ ಸೆಟಲ್ ಮಾಡಿಕೊಳ್ಳಲಾರದೆ ನೀವು ಎಷ್ಟೇ ದೂರ ಪ್ರಯಾಣ ಮಾಡಿದರೂ ಎಷ್ಟೇ ವಯಸ್ಸಾದರೂ ಎಷ್ಟೇ ಕಾಲ ಮೀರಿದರು ಒಂದು ದಿವಸ ನೀವು ಬಿತ್ತಿರುವ ಬೀಜಗಳೆಲ್ಲ ಒಂದೊಂದಾಗಿ ಒಂದೊಂದಾಗಿ ಮೊಳಕೆ ಒಡೆಯುತ್ತವೆ ಮೊಳಕೆ ನಂತರ ಮರವಾಗಿ ಮಾರ್ಪಡುತ್ತವೆ ಮಹಾವೃಕ್ಷವಾಗಿ ಬೆಳೆದು ನಿಮ್ಮ ಕಣ್ಮುಂದೆ ನಿಲ್ಲುತ್ತೆ ಅವ್ರು ಅಳುತ್ತಾರೆ ಪ್ರಿಯರೇ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕಣ್ಣೀರು ಸುರಿಸುತ್ತಾ ಅಳುತ್ತಾರೆ ಏನಿದು ಮಾಡಿರುವ ಪಾಪ ಎಲ್ಲಿ ಹೋಗುತ್ತೆ ಅನ್ಯಾಯವಾಗಿ ತಮ್ಮನಿಗೆ ಬಾಧೆಪಡಿಸಿ ಮಾರಿಬಿಟ್ಟೆವು ಎಷ್ಟು ಎಷ್ಟೆತ್ತರೂ ಲಕ್ಷಿಸಲಿಲ್ಲ ಈಗ ಅನುಭವಿಸುತ್ತಿದ್ದೇವೆ ಈಗ ಅನುಭವಿಸುತ್ತಿದ್ದೇವೆ ಅಂತಹ ದಿನ ನಿಮ್ಮ ಜೀವಿತದಲ್ಲಿ ಬರದೇ ಇರಬೇಕಾದರೆ ಅನುಭವಿಸುತ್ತಿದ್ದೇನೆ ಮಾಡಿರುವ ಪಾಪ ಎಲ್ಲಿಗೆ ಹೋಗುತ್ತೆ ಅನುಭವಿಸುತ್ತಿದ್ದೇನೆ ಹಾಸ್ಪಿಟಲ್ನಲ್ಲಿ ಮಂಚದ ಮೇಲೆ ಮಲಗಿ ಈಗ ಅನುಭವಿಸ್ತಿದ್ದೇನೆ ಎಂದು ನೀವು ಅಳುವುದಕ್ಕಿಂತ ಮುಂಚೆಯೇ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮಿಂದ ದೂರವಾಗಿ ಹೋಗಿ ನೀವು ಒಬ್ಬಂಟಿಗರಾಗುಳ್ಕೊಂಡು ಅನುಭವಿಸುತ್ತಿದ್ದೇನೆ ಇಲ್ಲವೇ ನಿಮ್ಮ ಗಂಡ ನಿಮ್ಮ ಮಕ್ಕಳು ನಿಮ್ಮಿಂದ ದೂರವಾಗಿ ನೀವು ಒಬ್ಬಂಟಿಗರಾಗಿ ಅನುಭವಿಸ್ತಿದ್ದೇನೆ ನಾನು ವರ್ತಿಸಿರುವ ವರ್ತನೆಗಾಗಿ ತೋರಿಸಿದ ಕ್ರೂರತ್ವ ಜಗಳ ಗಂಟಿತನಕ್ಕಾಗಿ ಅನುಭವಿಸುತ್ತಿದ್ದೇನೆ ಉದ್ಯೋಗ ಕಳ್ಕೊಂಡು ವ್ಯಾಪಾರದಲ್ಲಿ ನಷ್ಟಗೊಂಡು ಏಕಾಂಗಿಯಾಗಿ ಉಳ್ಕೊಂಡು ಬರುಡಾಗಿ ನಿಮ್ಮ ಜೀವಿತ ಮಾರ್ಪಟ್ಟು ಯಾವ ಪ್ರಯೋಜನಕ್ಕೂ ಬಾರದಂತಹ ದಿನ ಬರುವುದಕ್ಕಿಂತ ಮುಂಚೆಯೇ ಈ ದಿನ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದ್ರೆ ಒಳ್ಳೆಯದು ಕರ್ತನೇ ನಾನು ಮಾಡಿರುವ ತಪ್ಪು ಒಂದಲ್ಲ ಎರಡಲ್ಲ ಬಹಳಷ್ಟಿವೆ ಅವೆಲ್ಲ ಒಂದೊಂದಾಗಿ ಒಂದೊಂದಾಗಿ ನನ್ನ ಜೀವಿತದ ಮೇಲೆ ಶಿಕ್ಷೆಯಾಗಿ ಮಾರ್ಪಟ್ಟು ದಾಳಿ ಮಾಡುವುದಾದರೆ ಸಹಿಸಲು ತಾಳಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ನಾನು ಮಾಡಬೇಕಾದದೇನಾದರೂ ಇರುವುದಾದರೆ ಅವೆಲ್ಲವುಗಳ ನಿಮಿತ್ತ ಮನಪೂರ್ವಕವಾಗಿ ನಿಮ್ಮ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡುವಂಥದ್ದೊಂದೇ ಯೋಸೇಫನ ಪ್ರಯಾಣ ವಿಷಾದಕ್ಕೆ ಕೊಂಡೊಯ್ದಿತು ಆದರೆ ಅವನು ದೇವರ ಮೇಲೆ ಆಧಾರಗೊಂಡದ್ದರಿಂದ ವಿಷಾದ ವಿಜಯವಾಗಿ ಮಾರ್ಪಟ್ಟಿತು ಈಗೇನೋ ಯೋಸೇಫನ ಅಣ್ಣಂದ್ಯರ ಪ್ರಯಾಣ ಅವರನ್ನು ವಿಷಾದದೊಳಗೆ ಮುಳುಗಿಸಿದೆ ಏನಾಗುತ್ತೋ ಗೊತ್ತಿಲ್ಲ ಈ ದಿನ ನಿಮ್ಮ ಪ್ರಯಾಣ ಕೂಡ ವಿಷಾದಕರವಾಗಿ ವಿಚಾರಕರವಾಗಿ ವಿರಕ್ತಿಯಿಂದ ಕೂಡಿದಾಗಿದೆಯೇನೋ ದೇವರಿಗೆ ಆ ನಿಮ್ಮ ಪ್ರಯಾಣ ಒಪ್ಪಿಸಿಕೊಡಿರಿ ನಿಮ್ಮ ಜೀವಿತವನ್ನು ಕೂಡ ಒಪ್ಪಿಸಿಕೊಡಿ ಕರ್ತನೇ ನನ್ನ ಶರಣನು ಎಂದು ಹೇಳಿರಿ ಆತನ ಕ್ಷಮಾಪಣೆಯನ್ನು ಕೋರಿಕೊಳ್ಳಿರಿ ಆತನ ಕನಿಕರ ಕೋರಿಕೊಳ್ಳಿರಿ ನನ್ನ ದೇವರು ನಿಮ್ಮನ್ನು ಕ್ಷಮಿಸಿ ಕನಿಕರಿಸುವುದಕ್ಕಾಗಿ ಸಿದ್ಧವಾಗಿದ್ದಾನೆ ಪರಿಶುದ್ಧ ದೇವರೇ ಈ ದಿನ ಯಾರ್ಯಾರು ತಮ್ಮ ಗತಕಾಲದ ತಪ್ಪುಗಳಿಗಾಗಿ ಪಡುತ್ತಾ ನನ್ನನ್ನು ಮನ್ನಿಸು ದೇವರೇ ನನ್ನನ್ನು ದೇವರೇ ನಾನು ಮಾಡಿರುವ ಪಾಪ ನೀನು ನೋಡಲಿಲ್ಲ ನೋಡುವುದಿಲ್ಲ ಲಕ್ಷಿಸುವುದಿಲ್ಲ ಎನ್ನುವಂತಹ ಒಂದು ಕೆಲಸಕ್ಕೆ ಬಾರದ ಧೈರ್ಯ ನಾನು ನಿರ್ಭಯದಿಂದ ತಪ್ಪು ಮಾಡುವ ಹಾಗೆ ನನ್ನನ್ನು ಪ್ರೋತ್ಸಾಹಿಸುತ್ತಾ ಬಂದಿತು ಆದರೆ ಅದು ವಾಸ್ತವವಲ್ಲ ಬಿತ್ತುವ ಪ್ರತಿ ಬೀಜ ಯಾವ ರೀತಿ ಫಲಿಸುತ್ತದೋ ಹಾಗೆ ಮಾಡುವ ಪ್ರತಿ ಪಾಪಕ್ಕೂ ಕೂಡ ಶಿಕ್ಷೆ ಧಾವಿಸುತ್ತದೆ ಎಂಬ ಸತ್ಯವನ್ನು ನಾವು ಗಮನಿಸಿ ಗ್ರಹಿಸಲಾರದಂತೆ ಸೈತಾನನು ನಮ್ಮನ್ನು ಮರಳುಗೊಳಿಸುತ್ತಾ ಬಂದಿದ್ದಾನೆ ಮೋಸಗೊಳಿಸುತ್ತಾ ಬಂದಿದ್ದಾನೆ ಆದರೆ ನಿಮ್ಮ ವಾಕ್ಯವು ಪರಿಶುದ್ಧಾತ್ಮ ಪ್ರೇರಣೆಯಿಂದ ಪ್ರಕಟಿಸಲ್ಪಟ್ಟಿರುವ ಈ ವಾಕ್ಯವು ನಮ್ಮ ಹೃದಯಗಳಲ್ಲಿ ದೇವರೇ ಅಲುಗುನಟ್ಟಂತೆ ನಮ್ಮೆಲ್ಲರಿಗೆ ಅನುಭವ ಆಗಿದೆ ಇರೋ ಸತ್ಯವನ್ನು ಬಯಲುಪಡಿಸಿದೆ ನಾವು ಮಾಡಿರುವಂತಹ ತಪ್ಪುಗಳನ್ನು ಪಾಪಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳದಿದ್ದರೆ ಅರಿಕೆ ಮಾಡಿಕೊಳ್ಳದಿದ್ದರೆ ಅವುಗಳನ್ನು ಬಿಟ್ಟು ಶಿಕ್ಷೆ ತಪ್ಪಿದಲ್ಲ ಎಂಬ ಸತ್ಯವನ್ನು ನೇರವಾಗಿ ತಿಳಿಯಪಡಿಸಿದೀರಿ ಹಾಗೆಯೇ ನಿನ್ನ ಮೇಲೆ ಆಧಾರಗೊಂಡಂಥವರನ್ನು ನಿನ್ನನ್ನು ನಂಬಿರುವಂಥವರನ್ನು ದೇವ್ರೆ ಅಂಥವ್ರನ್ನು ನೀವು ನಿರಾಧಾರರನ್ನಾಗಿ ಮಾಡೋದಿಲ್ಲ ತಕ್ಕ ಸಮಯದಲ್ಲಿ ನೀವು ನಮ್ಮ ಕಣ್ಣೀರನ್ನು ಒರಿಸುತ್ತೀರಿ ತಕ್ಕ ಸಮಯದಲ್ಲಿ ನಮ್ಮ ಕಷ್ಟಗಳನ್ನು ತೀರಿಸುತ್ತೀರಿ ತಕ್ಕ ಸಮಯದಲ್ಲಿ ನಮ್ಮ ಜೀವಿತಕ್ಕೆ ನೀವು ಆಧಾರವಾಗಿದ್ದು ದಡಕ್ಕೆ ಸೇರಿಸುತ್ತೀರಿ ಯೂಸೇಫನ ಪ್ರಯಾಣ ವಿಷಾದದೊಂದಿಗೆ ಸಾಗಿತು ಆದರೆ ವಿಜಯದೊಂದಿಗೆ ಮುಕ್ತಾಯಗೊಂಡಿತು ದೇವರೇ ಹಾಗೆಯೇ ಈ ದಿನ ಯಾರ್ಯಾರು ಕಣ್ಣೀರಿನಿಂದ ಬಾಧೆಯಿಂದ ವೇದನೆಯಿಂದ ಈಗ ಎಲ್ಲಿದ್ದಾರೋ ಅಲ್ಲಿಗೆ ಅವರು ತಲುಪಲಾರದೇ ಇದ್ದಿರಬಹುದು ಆದರೆ ಅವರನ್ನು ನೆನಪು ಮಾಡಿಕೋ ದೇವರೇ ಅವರ ಕಷ್ಟಕ್ಕೂ ನಷ್ಟಕ್ಕೂ ಇಕ್ಕಟ್ಟು ಬಿಕ್ಕಟ್ಟಿಗೂ ವ್ಯಾಧಿ ಬಾಧೆಗೂ ಕಾರಣ ಏನೆಂದು ನಿಮಗೆ ಗೊತ್ತಿರುವುದರಿಂದ ಅವರನ್ನು ಕಟಾಕ್ಷಿಸಿರಿ ದೇವ್ರೆ ಅವರ ಕಣ್ಣೀರನ್ನು ಅಳಿಸಿ ಹಾಕಿ ಕರ್ತನೇ ಕ್ಷೇಮಕರವಾದ ದಿನಗಳನ್ನು ಅವರಿಗೆ ದಯಪಾಲಿಸಿರಿ ಅಂತಹ ಕೃಪೆಯನ್ನು ಅಂತಹ ಧನ್ಯತೆಯನ್ನು ದೇವರೇ ಈ ದಿನ ವಾಕ್ಯ ಕೇಳಿರುವ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ ಎಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ